ಮಂಡ್ಯದ ನಾಗಮಂಗಲ ವಿಧಾನಸಭಾ ಕ್ಷೇತ್ರ ಈ ಬಾರಿ ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ನಾಗಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಸುಧಾ ಶಿವರಾಮೇಗೌಡ ಅಬ್ಬರದ ಪ್ರಚಾರವನ್ನ ನಡೆಸಿದ್ದಾರೆ. ಸುಧಾ ಶಿವರಾಮೇಗೌಡ ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ. ಬೆಕ್ಕಳಲಿ, ತಗ್ಗಹಳ್ಳಿ, ಕೊಪ್ಪ ಸೇರಿ ಹಲವು ಕಡೆಗಳಲ್ಲಿ ಮತಯಾಚನೆಯನ್ನ ಮಾಡಿದ್ದಾರೆ ಸುಧಾ ಶಿವರಾಮೇಗೌಡ. ಸುಧಾ ಶಿವರಾಮೇಗೌಡ ಅವರಿಗೆ ಪತಿ ಮಾಜಿ ಸಂಸದ ಎಲ್ಲಾ ಶಿವರಾಮೇಗೌಡ ಸಾಥನ್ನ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಸುಧಾ ಶಿವರಾಮೇಗೌಡ ಅವರಿಗೆ ಕಾರ್ಯಕರ್ತರು ಜೈಕಾರದ ಸಿನಿಮಾಳೆಯೊಂದಿಗೆ ಸ್ವಾಗತವನ್ನ ಕೋರಿದ್ದಾರೆ. ಗೆಲುವಿನ ವಿಶ್ವಾಸದಲ್ಲಿದ್ದಾರೆ ಸುಧಾ ಶಿವರಾಮೇಗೌಡ ಹಾಗೆ ಎಲ್ಲಾ ಶಿವರಾಮೇಗೌಡ. ಕಾಂಗ್ರೆಸ್ನ ನಾಯಕ ಚಲುವನಾರಾಯಣ ಸ್ವಾಮಿ ಅವರು ಸ್ಪರ್ಧೆ ಮಾಡುತ್ತಾ ಇರುವಂತಹ ಕ್ಷೇತ್ರ ಇದು. ಕಾಂಗ್ರೆಸ್ನಿಂದ ಈ ಬಾರಿ ನಾಗಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಟಕ್ಕರ್ನ ಫೈಟ್ನ ನಿರೀಕ್ಷೆಯನ್ನ ಇಟ್ಟುಕೊಳ್ಳಲಾಗಿದೆ. ಬಿಜೆಪಿಯಿಂದ ಈ ಬಾರಿ ಮಾಜಿ ಸಂಸದರಾಗಿರುವಂತಹ ಎಲ್ಲಾ ಶಿವರಾಮೇಗೌಡ ಅವರ ಪತ್ನಿ ಸುಧಾ ಶಿವರಾಮೇಗೌಡ ಅವರಿಗೆ ಟಿಕೆಟ್ನ ನೀಡಲಾಗಿದೆ. ಹೀಗಾಗಿ ನಾಗಮಂಗಲ ಚುನಾವಣಾ ಅಖಾಡ ಜಗ್ಜಾಜ್ಜಿನ ಕಣವಾಗಿ ಮಾರ್ಪಟ್ಟಿದೆ. ಶಿವರಾಮೇಗೌಡ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ನಂದೀಶ್ ಮಾತುಕತೆಯನ್ನ ನಡೆಸಿದ್ದಾರೆ, ನೋಡೋಣ ಬನ್ನಿ. ನಾಗಮಂಗಲದ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ಸುಧಾ ಶಿವರಾಮೇಗೌಡರು ಮತ್ತೆ ಅವರ ಪತಿ ಆದಂತಹ ಶಿವರಾಮೇಗೌಡರು ಅಬ್ಬರದ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಈ ಬಾರಿ ಬಿಜೆಪಿಯನ್ನು ಬೆಂಬಲಿಸುವಂತೆ ಮನವಿಯನ್ನು ಮಾಡ್ತಾ ಇರುವಂತದ್ದು, ಇನ್ನು ಅವ್ರನ್ನ ನೇರವಾಗಿ ಮಾತಾಡಿಸುವಂತ ಕೆಲಸವನ್ನು ಮಾಡೋಣ. ಸರ್, ಈಗಾಗಲೇ ಪ್ರಚಾರ ಆರಂಭಿಸಿದ್ರಿ, ಬಹಳಷ್ಟು ರೆಸ್ಪಾನ್ಸ್ ಸಿಗ್ತಾ ಇದೆ, ಹೇಗಿದೆ ಸರ್ ಈ ಜನರ ರೆಸ್ಪಾನ್ಸ್ ನೋಡಿದ್ರೆ ಏನ್ ಹೇಳ್ತೀರಾ? ಈಗ ನೀವೇ ನೋಡ್ತಾ ಇದ್ದೀರಿ, ಇಂಥ ಉರಿ ಬಿಸಿಲಿನಲ್ಲೂ ಸಹಿತ ನಾವೆಲ್ಲ ಹಳ್ಳಿಗಳಿಗೆ ಹೋಗಕ್ಕಾಗ್ತಾ ಇಲ್ಲ, ಅದಕ್ಕೆ ನಾವೆಲ್ಲ ಪಂಚಾಯತಿ ಕೇಂದ್ರಕ್ಕೆ ಬರ್ತೀವಿ ಅಂತ ಹೇಳಿದಾಗ ಹೆಣ್ಣುಮಕ್ಳುಗಳು, ಗಂಡಸರು, ಮುದುಕರು, ಎಲ್ಲ ಯುವಕರು ಎಲ್ಲರೂ ಬಂದು ನಮಗೆ ನಿಂತು ಇಷ್ಟೆಲ್ಲ ಸಹಕಾರ ಮಾಡ್ತಾವ್ರೆ. ಇದನ್ನು ನೋಡಿದರೆ ಈ ಸಾರಿ ನರೇಂದ್ರ ಮೋದಿಯವ್ರ ಗಾಳಿ ಮಂಡ್ಯ ಜಿಲ್ಲೆಯಲ್ಲೂ ಸಹಿತ ತಂಪಾಗಿ ಬೀಸ್ತಾ ಇದೆ. ಈ ಸಾರಿ ಈ ಗಾಳಿನಲ್ಲಿ ಬೇರೆ ಬೇರೆ ಪಕ್ಷಿಗಳು ಕೊಚ್ಚೋಗೋದ್ರಲ್ಲಿ ಅನುಮಾನ ಇಲ್ಲ ಅಂತಕ್ಕಂಥದ್ದು ನಮಗೆ ಸ್ಪಷ್ಟ. ಮೇಡಮ್, ಈಗಾಗಲೇ ಶಿವರಾಮೇಗೌಡರು ಕೂಡ ಹೇಳ್ತಾ ಇದ್ರು, ಅಂದ್ರೆ ಅಭಿವೃದ್ಧಿಗಾಗಿ ನಾಗಮಂಗಲದಲ್ಲಿ ಬಿಜೆಪಿ ಬರಬೇಕು ಅಂತ. ಅದರಲ್ಲೂ ಕೂಡ ನೀವು ಕೂಡ ಏನು ರಾಜಕೀಯದಲ್ಲಿ ಹೊಸದರಲ್ಲ, ಅಂದ್ರೆ ನಿಮ್ಮ ತಂದೆಯವರು ಕೂಡ MLA ಆಗಿದ್ರು, ನಿಮ್ಮ ಯಜಮಾನರು ಶಿವರಾಮೇಗೌಡರು ಕೂಡ ಎರಡು ಬಾರಿ ಕ್ಷೇತ್ರ MLA ಆಗಿದ್ರು, ನಿಮ್ಮ ತಾತನು ಕೂಡ MLA ಆಗಿದ್ರು ಅಂತ. ನಿಮ್ಗೆ ಯಾವ ರೀತಿ ಈ ಒಂದು ಟಿಕೆಟ್ ಕೊಟ್ಟಿರೋದು, ಏನ್ ಹೇಳ್ತೀರಾ ಮೇಡಮ್? ಇದಕ್ಕೆ ಮೊದಲನೇ ಎಲ್ಲ ಟಿಕೆಟ್ ಕೊಟ್ಟಿರೋದು ನಮ್ಮ ಜನಗಳ ಆಶೀರ್ವಾದದಿಂದ, ಬೊಮ್ಮಾಯಿಯವರು ಮತ್ತೆ ಮೋದಿಯವರು ಎಲ್ಲ ಏನೋ ಸಮೀಕ್ಷೆ ಮಾಡಿ ನಮಗೆ ಓಟ್ ಕೊಟ್ಟಿದ್ದಾರೆ ಟಿಕೆಟನ್ನು. ನಮ್ಮ ಜನ ನನಗೆ ಆಶೀರ್ವಾದ ಮಾಡ್ತಾರೆ ಅಂತ ನಾನು ನಂಬಿದ್ದೀನಿ. ನೀವು ಇದುವರೆಗೂ ಕೂಡ ನಿಮ್ಮ ತಂದೆಯವ್ರ ಪರವಾಗಿ, ನಿಮ್ಮ ಯಜಮಾನರ ಪರವಾಗಿ ಚುನಾವಣಾ ಪ್ರಚಾರಕ್ಕೆ ಹೋಗ್ತಾ ಇದ್ರೆ, ಆದರೆ ಇವತ್ತು ನೀವೇ ಕ್ಯಾಂಡಿಡೇಟು, ನೀವೇ ಹೋಗ್ತಾ ಇದ್ದಾರೆ, ಅದರಲ್ಲೂ ಕೂಡ ಹಳೆ ಮೈಸೂರು ಭಾಗದಲ್ಲಿ 32 ಅಭ್ಯರ್ಥಿಗಳ ಪೈಕಿ ನೀವು ಒಬ್ಬರೇ ಮಹಿಳಾ ಅಭ್ಯರ್ಥಿ, ಏನು ಹೇಳ್ತಾರೆ ಇದ್ರು? ಖುಷಿ ಆಗುತ್ತೆ, ಒಂಥರ ಕೈ ಬಿಡದಂಗೆ ನಡೆಸ್ಕೊಂಡು ಹೋಗ್ತೀವಿ. ನಮ್ಮ ಯಜಮಾನರಿದ್ದಾರೆ, ನನ್ನ ಮಗ ಇದ್ದಾನೆ, ಅವರು ಕೆಲಸ ಮಾಡ್ತಾರೆ ಅಂತ ನಂಬಿಕೆ ಇದೆ ನಮ್ಮ ಜನಗಳಿಗೆ. ನೀವು ಪ್ರಚಾರಕ್ಕೆ ಹೋಗ್ತಾ ಇದ್ದೀರಿ, ಅಲ್ಲೆಲ್ಲವೂ ಕೂಡ ಅನ್ನಪೂರ್ಣೇಶ್ವರಿ ಅಂತ ಕರೀತಾರೆ, ನಿಮ್ಮ ಹೆಸರು ಸುಧಾಮೂರ್ತಿ ಆಗಿರೋ ಅನ್ನಪೂರ್ಣಿ ಅಂತ ಅನ್ನಪೂರ್ಣೇಶ್ವರಿ ಅಂತ ಕರೀತಾರೆ, ಅವರ ಜನರ ಒಂದು ಪ್ರೀತಿ, ಅವರ ವಿಶ್ವಾಸಕ್ಕೆ ಏನ್ ಹೇಳ್ತೀರಾ? ಅವರ ವಿಶ್ವಾಸಕ್ಕೆ ನಾವು ಯಾವತ್ತು ಚಿರಋಣಿ. ಅವರ ನಮ್ಮ ಜನ ಇಟ್ಟಿರೋ ಪ್ರೀತಿಗೆ ನಾವು ಇರೋವರೆಗೂ ಅವ್ರಿಗೆ ಚಿರಋಣಿಯಾಗಿರ್ತೀವಿ. ಬಟ್ ಯಾರೇ ಬಂದ್ರು ನಮ್ಮ ಇದು ಅದೇ ತರ ಟ್ರೀಟ್ ಮಾಡೋದು, ಇದೆಲ್ಲ ನನ್ನ ಸ್ವಭಾವ. ಅದು ಅವ್ರಿಗೆ ಇಷ್ಟ, ನಮ್ಮ ಜನ ಬರುವಾಗ ಅವ್ರಿಗೆ ನಮ್ಗೆ ಇಷ್ಟ ಆಗುತ್ತೆ, ಆ ಥರ ಮಾಡಿ ನಾವು ಅವ್ರನ್ನ ಪ್ರೀತಿ ಗಳಿಸಿದ್ದೀವಿ. ಜನರಿಗೆ ನೀವು ಗೆದ್ದಂತ ಬಳಿಕ ಏನು ಒಂದು ಕೆಲಸಗಳನ್ನ ಮಾಡ್ಕೊಡ್ಬೇಕಿರಿ ಅಂತ ಒಂದು ಭರವಸೆ ಕೊಡ್ತೀರಾ, ಏನ್ ಹೇಳ್ತೀರಿ? ಸಮಸ್ಯೆಗಳು ಅವರು ನಮ್ಮ ಹತ್ರ ಬಂದಾಗ ಏನ್ ಸಮಸ್ಯೆ ಇದೆ, ಏನಾಗುತ್ತೆ ಅದನ್ನ ಮಾಡ್ಕೊಡ್ಬೇಕಂತ ಹೇಳಿ ನಾವು ಯಾವಾಗ್ಲೂ ಅವ್ರದ ಪಕ್ಕ ಅವ್ರು ಇರೋವರೆಗೂ ಅವ್ರದ್ದು ಇದನ್ನ ತೀರಿಸ್ಬೇಕು, ಅವ್ರ ಕೆಲಸ ಕಾರ್ಯ ಮಾಡಿ ಒಳ್ಳೆ ಹೆಸರು ಸಂಪಾದನೆ ಮಾಡ್ಬೇಕನ್ನೋದೇ ಒಂದು ಗುರಿ. ಇದಿಷ್ಟು ನಾಗಮಂಗಲದ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ಸುಧಾ ಶಿವರಾಮೇಗೌಡರು ಮತ್ತೆ ಅವರ ಪತಿಯಾದಂತಹ ಶಿವರಾಮೇಗೌಡರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಅರ್ಷಿತ್ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಮಂಡ್ಯ.